ಗಡಿಯಲ್ಲಿ ಕನ್ನಡ ಶಾಲೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಗಡಿಯಲ್ಲಿ ಕನ್ನಡ ಶಾಲೆಗಳಿಗೂ ಬಂದ್ ಭಾಷಾ ವೈಷಮ್ಯ ಈಗಾಗಲೇ ನಡೆದಿದೆ. ಕನ್ನಡ ನೆಲದಲ್ಲಿ ಕನ್ನಡ ಶಾಲೆಗೆ ಮರಾಠಿ ಭಾಷಿಗರಿಂದ ತಡೆಯಾಗ್ನೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಮರಾಠಿ ಭಾಷಿಗರ ನೀಚ ಕೃತ್ಯ ಇದು. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಕ್ಷೇತ್ರದಲ್ಲಿ ಈ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅಲ್ಲಿ ಕನ್ನಡ ಶಾಲೆ ಕಟ್ಟಡದ ಭೂಮಿಯ ಪೂಜೆಗೆ ತಡೆ ಒಡ್ಡಿದ್ದಾರೆ ಮರಾಠಿಗರು. ಗಡಿ ಭಾಗದಲ್ಲಿ ಕನ್ನಡ ಶಾಲೆ ನಿರ್ಮಾಣ ಆಗತಕ್ಕದ್ದು ಅಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಶಶಿಕಲಾ ಜೊಲ್ಲೆ ನಿಪ್ಪಾಣಿ ಭಾಗದ ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರದಲ್ಲಿ ಈ ಒಂದು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅಲ್ಲಿ ಮರಾಠಿ ಶಾಲೆಯ ಎಸ್ಡಿಎಂಸಿ ಸದಸ್ಯರಿಂದ ಕನ್ನಡ ಶಾಲೆ ನಿರ್ಮಾಣಕ್ಕೆ ತಡೀತಾ ಇದ್ದಾರೆ. ಯಾಕೆ ನೀವು ಇಲ್ಲಿ ಕನ್ನಡ ಶಾಲೆ ನಿರ್ಮಾಣ ಮಾಡ್ತೀರಿ? ಹಂಗೆ ಮತ್ತಷ್ಟು ಮರಾಠಿ ಶಾಲೆಗಳು ನಿರ್ಮಾಣ ಮಾಡಬಹುದು, ಆದರೆ ಕನ್ನಡ ಶಾಲೆನೇ ಯಾಕೆ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀರಿ ಅಂತ ಅಲ್ಲಿ ಒಂದಷ್ಟು ಕಿತ್ತಾಟಗಳು, ಮನಸ್ತಾಪಗಳು. ಕನ್ನಡ ನೆಲ ಜಲ ಭಾಷೆಗಾಗಿ ಧ್ವನಿಯಾಗಬೇಕಾಗಿದ್ದ ಶಾಸಕರು ಯಾಕೆ ಮೌನಕ್ಕೆ ಇಳಿದಿದ್ದಾರೆ ಅನ್ನುವಂತ ಪ್ರಶ್ನೆ ಇಲ್ಲಿ. ಕನ್ನಡ ನೆಲ ಜಲ ಭಾಷೆಗಾಗಿ ಧ್ವನಿ ಎತ್ತಬೇಕಾದಂತ ಶಾಸಕರು ನೀವುಗಳು ಯಾಕೆ ಸುಮ್ಮನಿದ್ದೀರಿ? ಗಡಿನಾಡಿನಲ್ಲಿ ಗಡಿ ಭಾಗವಾಗಿ ಕನ್ನಡ ಶಾಲೆನ ನಿರ್ಮಾಣ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ? ಈ ಕುರಿತಂತೆ ಅಲ್ಲಿ ಸ್ಥಳೀಯರು ಕೂಡ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ನಮಗೆ ಮರಾಠಿ ಸ್ಕೂಲ್ ಒಳಗೆ ಕನ್ನಡಕ್ಕೂ ಅಂತೂ ಪ್ಲೇಸ್ ಐತ್ರಿ. ಇಲ್ಲಾಂದ್ರೆ 13 ಗಂಟೆ ತಗೋರಿ ಅಂತ ಹೇಳ್ಯಾರ್ರಿ. ಎಲ್ಲ ಕಡೆದು ನಮ್ಗೆ ಆರ್ಡರ್ ಬಂದೈತ್ರಿ, ತಗೋರಿ ನೀವು ಕಟ್ಟಡ ಕಟ್ಕೋರಿ, ಅಲ್ಲಿಂದ ಅಲ್ಲಿ ಮಕ್ಕಳನ್ನ ಸ್ಟಾರ್ಟ್ ಮಾಡಿರಿ ಎಜುಕೇಷನ್ ಅಂತೇಳಿ. ಆದರೆ ಇಲ್ಲಿ ಮರಾಠಿ ಸ್ಕೂಲ್ನ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷರಾಗಲಿ ಸದಸ್ಯರಾಗಲಿ ನಮಗೆ ಬಂದು ತಕರಾರು ಕೊಡಾಕುಂತಾರೆ ಅವ್ರು. ಇಲ್ಲಿ ನೀವು ಇಲ್ಲಿ ಮರಾಠಿ ಸ್ಕೂಲ್ ಒಳಗೆ ಕನ್ನಡದವ್ರು ಬರಂಗಿಲ್ಲ. ಈ ರೀತಿ ಕನ್ನಡದವ್ರು ಏನಿದ್ರು ನಿಮ್ಗೆ ಅಲ್ಲಿ ನಮ್ಮ ಊರೊಳಗೊಂದು ಕೆರೆ ಐತ್ರಿ, ಆ ಕೆರೆಗೆ ಹೋಗ್ರಿ, ಇಲ್ಲ ಊರ ಹೊರಗಡೆ ಗೌರ್ಮೆಂಟ್ ಸ್ಕೂಲ್ ಐತ್ರಿ, ಅಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ, ಅಲ್ಲಿ ನಿಮಗೆ ಪ್ಲೇಸ್ ಕೊಡ್ತೀವಿ, ಅಲ್ಲಿ ಹೋಗ್ರಿ ಅಂತ ಇದ್ದಾರೆ. ನಮಗೆ ನೋಡ್ರಿ ಊರ ಹೊರಗಡೆ ಹೋಗೋಕೆ ನಮ್ಗೆ ಇಷ್ಟ ಇಲ್ಲ, ಕನ್ನಡ ಇರೋದು ಊರೊಳಗೆ ಇರ್ಬೇಕು ರೀ. ಇಲ್ಲಿ ನಮ್ದು ಟೋಟಲಿ ಇಷ್ಟು ದಿನ ತನಕ ನಮ್ದಂತೂ ಕನ್ನಡ ಬೆಳೆದಿಲ್ಲ, ಇವಾಗಂತೂ ಬೆಳೆಯಕ್ಕಂತೈತ್ರಿ. ಆ ಬೆಳೆಯಕ್ಕೆ ನೀವೆಲ್ಲರೂ ನಮ್ಗೆ ಸಹಾಯ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಮೊದ್ಲು ಇರೋದ ಕನ್ನಡ ರೀ, ಕರ್ನಾಟಕದಾಗ ಇದೆ ಅವ್ರನ್ನ ಕನ್ನಡ ನಡಿಬೇಕ್ರಿ. ಇಲ್ಲೇ ಆ ಸೈಡ್ ಐತ್ರಿ, 8th ಐತ್ರಿ, 8th 9th 10th ಕನ್ನಡ ಬೇಕ್ರಿ ಮರಾಠಿ ಒಳಗೆ. ಆದ್ರೆ ಈ ಸ್ಕೂಲ್ ಒಳಗೆ ಯಾಕೆ ಕನ್ನಡ ಬೇಡ ಅಂತ ಹೇಳಿ? ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಕಾಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ, ಈಗಾಗಲೇ ಗಡಿಯಲ್ಲಿ ಕನ್ನಡ ಶಾಲೆ ನಿರ್ಮಾಣಕ್ಕೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ರೆ ಕನ್ನಡ ನೆಲದಲ್ಲಿ ಸರ್ಕಾರಿ ಕನ್ನಡ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಮರಾಠಿಗರು ವಿರೋಧ ವ್ಯಕ್ತಪಡಿಸಿರುವಂತದ್ದು ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ನಡೆದಂತ ಘಟನೆ ಆಗಿರುವಂತದ್ದು. ಕನ್ನಡ ಶಾಲಾ ಹೊಸ ಕೊಠಡಿಗೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಲಿಕ್ಕೆ ಮುಂದಾಗಿರ್ತಾರೆ ಎಸ್ಡಿಎಂಸಿ ಸದಸ್ಯರೆಲ್ಲರೂ ಕೂಡಿ. ಈ ವೇಳೆ ಸರ್ಕಾರಿ ಶಾಲೆಯನ್ನ ಕಟ್ಟಲಿಕ್ಕೆ ಮರಾಠಿ ಶಾಲೆ ಎಸ್ಡಿಎಂಸಿ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಅಲ್ಲ, ಏನು ಮೂಲ ಕಾರಣ ಅಂತ? ಇಲ್ಲಿ ಮರಾಠಿ ಸ್ಕೂಲ್ ಇರೋದ್ರಿಂದ ನೀವು ಕನ್ನಡದವರು ಬೇರೆ ಕಡೆಗೆ ಹೋಗಿ ಇಲ್ಲಿ ನಮ್ಮಲ್ಲಿ ಕಟ್ಟೋದಕ್ಕೆ ಬೇಡ, ನೀವು ಕನ್ನಡ ಶಾಲೆಯಲ್ಲಿ ನಾವು ಇಲ್ಲಿ ನಡೆಸಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಒಂದು ಮರಾಠಿ ಶಾಲೆ ಎಸ್ಡಿಎಂಸಿ ಸದಸ್ಯರೆಲ್ಲರೂ ಕೂಡಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಈಗ ಕಟ್ಟಡ ನಿರ್ಮಾಣಕ್ಕೆ ಏನಾದ್ರೂ ಮುಂದಾಗಿದ್ದಾರ? ಇದು 50 ವರ್ಷಗಳ ಹಳೆಯ ಕಟ್ಟಡ, ಇದನ್ನ ನೆಲಸಮ ಮಾಡಿ ಹೊಸ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಿಕ್ಕೆ ಎಸ್ಡಿಎಂಸಿ ಸದಸ್ಯರೆಲ್ಲರೂ ಕೂಡಿ ಮುಂದಾಗಿರ್ತಾರೆ. ಅದಕ್ಕೆ
ಮರಾಠಿ ಶಾಲೆಯ ಎಫ್ಡಿಎಂಸಿ ಸದಸ್ಯರೆಲ್ಲರೂ ಕೂಡಿ ಇದನ್ನ ಕಟ್ಟಲಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತದ್ದು ಮಾತಿನ ಚಕಮಕಿ ನಡೆದು ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಇದನ್ನ ಶಾಸಕರ ಗಮನಕ್ಕೆ ತರಬಹುದಾಗಿತ್ತ ಶಾಸಕರು ಕೂಡ ಯಾಕೆ ಮೌನ ವಹಿಸಿದ್ದಾರೆ ಅನ್ನುವುದು ಒಂದು ವ್ಯಕ್ತ ಪ್ರಶ್ನೆ ಆಗಿರುವಂತದ್ದು ಈ ಶಾಸಕರು ಕೂಡ ಮರಾಠಿಗರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು ಎಂದು ಸಾರ್ವಜನಿಕರು ಹೇಳುವಂತದ್ದು ಎಸ್ ಎಸ್ ಮಹದೇವ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಕನ್ನಡ ನೆಲ ಜಲ ಭಾಷೆಗಾಗಿ ಧ್ವನಿಯಾಗಬೇಕಾಗಿದೆ ಶಾಸಕರು ಯಾಕೆ ಮೌನಕ್ಕೆ ಜಾರಿದ್ದಾರೆ ಅನ್ನುವಂತ ಪ್ರಶ್ನೆಯಲ್ಲಿ ಯಾಕಂದ್ರೆ ಕನ್ನಡ ನೆಲದಲ್ಲಿ ಕನ್ನಡ ಶಾಲೆಗೆ ಮರಾಠಿ ಭಾಷಿಗರಿಂದ ಯಾಕೆ ತಡೆ ಆಗ್ತಾ ಇದೆ ಎಲ್ಲಿ ಯಾವ ಶಾಲೆ ಕಟ್ಟಿದ್ರೇನೋ ಎಲ್ಲಾ ಕಡೆಗೂ ಒಂದೇ ವಿದ್ಯಾ ಇರುತ್ತೆ ಆದರೆ ಇದಕ್ಕೆ ಗಡಿಯಲ್ಲಿ ಕನ್ನಡ ಶಾಲೆ ನಿರ್ಮಾಣನೇ ಮಾಡಬಾರದು ಅಂತ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಇದೆಲ್ಲವನ್ನ ಕಂಡಂತಹ ಶಾಸಕರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಏನು ಅಲ್ಲಿ ತೊಂದ್ರೆ ಏನು ಯಾಕೆ ಇಷ್ಟೊಂದು ವಿರೋಧ ಅನ್ನೋದು ಕೂಡ ಪ್ರತಿಯೊಂದು ಕೂಡ ಗಮನ ಹರಿಸಿ ಅಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳುವಂತಹ ಕೆಲಸ ಆಗಬೇಕಾಗಿದೆ